सरकार गड़ू को सरकार मुगित मुझे केंद्र नम नायक अमित शाह नड्डा नन दिल्ली कर्गू मतडर अदल दिवस अब निर्णय आगत बिफोर चुनाव ऐन कोड आफ कंडक्ट बरक मुंचे निर्णय मातीन भरोसे को होराट मुंदे होराट ये अदर मीसला सूत्र कंटार ही टू एंत ये जनांगक तौंद आगद रीतल होस वो मीसला व्यवस्था अंतर अदक ना ओपी मत बर केवल पंचम साली अल वीरशैव लिंगायत बल समुदाय मराठ समाज इवेलू आू डी एन अद्क सेर नाकी अमित शाह नमेन वीरशैव लिंगायत ना सेरस सेरस नमें नम कम्युनिटी अत अस्े अल वीरशैव लिंगायत इवेल समुदाय लाभ आते अद मराठ सेरस नाने मराठर विश्व वीरशैव लिंगायत एलू अद्क बेरे प्रत्येक ग्रूप टू वेद्वर यारी तौंद आगोद ನಾನು ಆಶನೆ ಮಾಡಲ್ಲ ನಾನು ಎಂದೂ ಮಂತ್ರಿನೇ ಕೇಳಲ್ಲ ಯಾರ ಮನೆ ಬಗಲಿಗೆ ಹೋಗಿಲ್ಲ ಯಾರ ಕಾಲ ಹಿಡಿದ ಅವಾಗ ಹಿಂದಕ್ಕೆ ನಾನು ಕೇಂದ್ರ ಮಂತ್ರಿಯಾಗಿ ಯಾರಿಗೂ ಕೇಳಿದಿಲ್ಲ ವಾಜಪೇಯಿ ಅವರು ಪ್ರಮೋದ್ ಮಹಾಜನ್ರು ಅನಂತ ಕುಮಾರ್ ಅವರು ನಮ್ಮ ಬಸವರಾಜ್ ಪಾಲ್ ಸೇಡಂ ಅವರು ಎಲ್ಲರೂ ಅವರು ಪ್ರಯತ್ನ ಮಾಡಿ ಮಾಡಿದ್ರು ಈ ಸಲ ನಾನು ಯತ್ನಾಳ್ ಅವರು ನೇರವಾಗಿ ಮಾತಾಡ್ತಾರಂತಂತೆ ಯತ್ನಾಳ್ ಅವರು ಹಿಂದಾಗ್ತಾ ಇದ್ದಾರೆ ಹಂಗನು ಇರ್ತದ ಎಲ್ಲ ಈ ಹೊಗಳ ಭಟ್ರು ಅಪ್ಪಾಜಿ ಅನ್ನೋರ ನಮ್ಮ ಪಕ್ಷದಾಗ ಹೆಚ್ಚಾಗ್ಯಾರ ಅಪ್ಪಾಜಿ ಅನ್ನೋರು ಮೊದಲ ಯಾರು ನಮ್ಮ ನಾವು ಇದ್ದಾಗ ಹಿಂಗೆ ಅಪ್ಪಾಜಿ ಗಿಪ್ಪಾಜಿ ಇದ್ದಿದ್ದಿಲ್ಲ ನಾವೆಲ್ಲ ಸ್ವಾಭಿಮಾನದಿಂದ ರಾಜಕಾರಣ ಈಗೆಲ್ಲ ಹೊಸ ಹೊಸ ಮಂದಿ ಬಂದೈತೆ ಬಿಜೆಪಿಗೆ ದೊಡ್ಡ ದೊಡ್ಡ ರೊಕ್ಕದವ್ರು ಬಂದರೆ ಸ್ವಲ್ಪ ಅವ್ರು ನಡಿಲಕ್ಕತ್ತದ ನಾವೆಲ್ಲ ಅಷ್ಟು ದುಡ್ಡು ವ್ಯರ್ಥ ಮಾಡೋರಲ್ಲ ನಾವು ಮತ್ತೊಬ್ಬರದು ಗೋಣು ಮುರಿದು ಇಲ್ಲ ಯಾರದು ಮುಳುಗಿಸಿ ನಾವು ರೊಕ್ಕ ಮಾಡಿಲ್ಲ ನಾವು ಯಾವುದು ಏನೇ ಆಗಬೇಕಾದ್ರೆ ರೊಕ್ಕ ಕೊಡೋರಲ್ಲ ಸಂದರ್ಭ ಬಂದಾಗ ಮಾಡಿದ್ದೀನಿ ಯಾಕಂದ್ರೆ ತಪ್ಪು ಮಾಡಿದಾಗ ತಪ್ಪು ತಪ್ಪು ಹಾಗಾದ್ರೆ ಏನೋ ಮಾಡಲಿಲ್ಲಲ್ಲ ಪಾರ್ಟಿಯವ್ರು ನನಗೆ ಕರೆಕ್ಟ್ ಮಾತಾಡಿನಂತೆ ಬಿಟ್ಟರು ಎಲ್ಲ ಕೆಲವೊಂದು ಮಾಧ್ಯಮದವರು ನೀವು ಅಲ್ಲ ಕೆಲವೊಂದು ಇವತ್ತೆ ಉಚ್ಚಾಟನೆ ಮಾಡ್ತಾರೆ 24 ಗಂಟೆಯಲ್ಲಿ ಹೊರಗೆ ಹಾಕ್ತಾರೆ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಎಲ್ಲ ಹೇಳ್ತಿದ್ರು ಈ ನಾಳೆ ನಾನು ಬಿದರ್ ಬಸವ ಕಲ್ಯಾಣದಿಂದ ಕಟೀಲವರು ಈಶ್ವರಪ್ಪನವರು ಜಗದೀಶ್ ಶೆಟ್ಟರ್ ನಾವು ಎಲ್ಲ ಆ ಇದರಲ್ಲಿ ನಮ್ಮ ಪಕ್ಷದ ಪ್ರಚಾರಕ್ಕೆ ಬರಲಕತ್ತೆ ಉಚ್ಚಾಟನೆ ಮಾಡೋರನ್ನ ಏನಾದ್ರೂ ಯಾವ್ದಾರೆ ಕರ್ನಾಟಕ ರಾಜ್ಯಕ್ಕೆ ಪದೇ ಪದೇ ಕೇಂದ್ರ ನಾಯಕರು ಬರ್ತಾ ಇದ್ದಾರೆ ಯಾಕಂತ ಸೋಲಿನ ಭೀತಿ ಇದೆ ಏನು ಅಂತ ನೋಡಿ ಚುನಾವಣೆ ಅಂದ್ರೆ ಯಾವುದೇ ಚುನಾವಣೆಯನ್ನ ನಾವು ಹಗರು ತಿಳ್ಕೋಬೇಕು ಚುನಾವಣೆ ಅಂದ್ರೆ ಚುನಾವಣೆನೆ ಯುದ್ಧಕ್ಕೆ ನಿಂತೀವಿ ಅಂದ್ರೆ ಯುದ್ಧದಂಗೆ ಮಾಡಬೇಕು ಏನು ಬರ್ತೈತಿ ಬಿಡು ನನ್ನ ಹೆಸರು ಹೇಳಿ ಬರ್ತೈತೆ ಅಂತ ಹೇಳೋಣ ಅಂತ ಯಾವುದೇ ಪಕ್ಷ ಅತಿ ಆತ್ಮವಿಶ್ವಾಸ ಇರಬಾರ್ದು ಮತ್ತು ಅವರು ದೇಶದ ಪ್ರಧಾನಮಂತ್ರಿಗಳದಾರೆ ನಮ್ಮ ಪಕ್ಷ ತೊಗೊಂಡು ಬರ್ಬೇಕತ್ತಾರ ಮತ್ತು ಅವ್ರು ಬರ್ಲಿಕ್ಕೆ ಏನಾಯ್ತು ರೀ ಸೋನಿಯಾ ಗಾಂಧಿ ಬರೋದಿಲ್ಲ ರಾಹುಲ್ ಗಾಂಧಿ ಬರೋದಿಲ್ಲ ದೇವೇಗೌಡರ ಪಾರ್ಟಿಗೆ ಕರ್ನಾಟಕ ಬೆಂಗಳೂರಿನಾಗೆ ಅವ್ರ ಮನೆ ಇರೋದ್ರಿಂದ ಅವ್ರೇನು ದಿಲ್ಲಿಯಾಗ ಯಾರ್ದು ಮನೆ ಇಲ್ಲ ಅವ್ರು ಒಬ್ಬರು ಇಲ್ಲೇ ಅಡ್ಡಾಡ್ತಾರೆ ಅವ್ರದ್ದು ಪ್ರಾದೇಶಿಕ ಪಕ್ಷ ನಮ್ಮದು ರಾಷ್ಟ್ರೀಯ ಪಕ್ಷ ಮತ್ತು ಇಡೀ ದೇಶದಲ್ಲೇ ಅತಿ ಹೆಚ್ಚು ರಾಜ್ಯಗಳನ್ನು ನಮ್ಮ ಸರ್ಕಾರ ಇರುವಂಥ ಒಂದು ಪಕ್ಷ ದಕ್ಷಿಣ ಭಾರತದಲ್ಲಿ ಇದು ಒಂದೇ ನಮ್ಮ ರಾಜ್ಯ ಕರ್ನಾಟಕ BJP ಇಲ್ಲಿ ನಾವು ಇದನ್ನು ಉಳಿಸೋಬೇಕು ಇನ್ನೂ ಒಳ್ಳೆ ಸರ್ಕಾರ ಮುಂದಿನ ಅವಧಿಯಲ್ಲಿ ಕೊಡಬೇಕು ಈಗೇನಂತ ತಪ್ಪಾಗ್ಯಾವ ಈ ಒಂದು 3 ವರ್ಷನಾಗ ಇದನ್ನು ತಿದ್ದುಕೊಂಡು ಭ್ರಷ್ಟಾಚಾರ ಇರ್ಬೋದು ಆಡಳಿತದಲ್ಲಿ ಎಲ್ಲೆಲ್ಲಿ ನಾವು ತಪ್ಪಿದೆಯೋ ಅದನ್ನೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ಅವಧಿಗೆ ಒಂದು ಒಳ್ಳೆ ಸರ್ಕಾರ ಕರ್ನಾಟಕ ಕೊಡಬೇಕು ಅನ್ನೋ ಭಾವನೆಯಿಂದ ಪ್ರಧಾನಮಂತ್ರಿಗಳು हमारे चैनल के लेटेस्ट अपडेट देखने के लिए हमारे चैनल को सब्सक्राइब कीजिए लाइक शेयर कमेंट करना ना भूलें आपके विचार हमारे लिए महत्वपूर्ण है